ಅಥನಿಯಲ್ಲಿ ಕರೋನಾ ವಾರಿಯರ್ಸ್ಗಳಿಗೆ ಲಕ್ಷ್ಮಣ್ ಸವದಿ ಅಭಿಮಾನಿ ಬಳಗದಿಂದ ಆಯುರ್ವೇದ ಔಷಧ ವಿತರಣೆ. ಕರೋನಾ ಸೇನಾನಿಗಳ ಆರೋಗ್ಯದ ಹಿತದೃಷ್ಟಿಯಿಂದ ಬೆಳಗಾವಿ ಜಿಲ್ಲೆಯ ಅಥನಿ ಪಟ್ಟಣದಲ್ಲಿ ಡಿಸಿಎಂ ಲಕ್ಷ್ಮಣ್ ಸವದಿ ಅವರ ಅಭಿಮಾನಿ ಬಳಗದಿಂದ ರೋಗ ನಿರೋಧಕ ಶಕ್ತಿ ವೃದ್ಧಿಗಾಗಿ ಕಬಾಸೂರ್ ಆಯುರ್ವೇದಿಕ ಚೂರ್ಣವನ್ನು ಉಚಿತವಾಗಿ ವಿತರಣೆ ಮಾಡಲಾಯಿತು. ಅಥನಿ ತಾಲೂಕಾ ಸರ್ಕಾರಿ ಆಸ್ಪತ್ರೆ, ಪೊಲೀಸ್ ಠಾಣೆ, ಪುರಸಭಾ ಸಿಬ್ಬಂದಿ ಸೇರಿದಂತೆ ಪತ್ರಕರ್ತರಿಗೆ ಆಯುರ್ವೇದ ಚೂರ್ಣವನ್ನು ಉಚಿತವಾಗಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸುಶೀಲ್ ಕುಮಾರ್ ಪತ್ತಾರ್, ಆಂಟಿವೈರಲ್, ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಫೆಂಗಲ್, ಆಂಟಿ ಅಸ್ತಮೆಟಿಕ್ ಹಾಗೂ ರಾಸಾಯನಿಕಗಳಿಂದ ಲಿವರ್ ರಕ್ಷಣೆ ಮಾಡುವ ಗುಣವನ್ನು ಹೊಂದಿರುವ ಈ ಆಯುರ್ವೇದ ಚೂರ್ಣವು ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುತ್ತದೆ. ಅಷ್ಟೇ ಅಲ್ಲದೆ ಶ್ವಾಸಕೋಶಗಳ ಶಕ್ತಿ ಹೆಚ್ಚಿಸಿ ಉಸಿರಾಟ ಸಂಬಂಧಿ ಆರೋಗ್ಯ ವ್ಯವಸ್ಥೆಯನ್ನು ಉತ್ತಮಪಡಿಸುತ್ತದೆ ಎಂದರು. ಈ ಸಂದರ್ಭದಲ್ಲಿ ಸಂಗಮೇಶ್ ಪಲ್ಲಕ್ಕಿ, ಪ್ರದೀಪ್ ನಂದಗಾಂವ್, ಆಶಿಫ್ ತಾಂಬೋಳಿ, ಅಕ್ಷಯ್ ಸವದಿ, ರಾಜು ಅನ್ಯಪ್ನವರು ಸೇರಿದಂತೆ ಲಕ್ಷ್ಮಣ್ ಸವದಿ ಅಭಿಮಾನಿ ಬಳಗದ ಸದಸ್ಯರು ಉಪಸ್ಥಿತರಿದ್ದರು. ಇವತ್ತು ದೇಶದಲ್ಲಿ ಹಾಗೂ ಇಡೀ ವಿಶ್ವದಲ್ಲಿ ಕರೋನಾ ಹಾವಳಿ ತಾವೆಲ್ಲ ಟಿ ವಿ ಮಾಧ್ಯಮದ ಮುಖಾಂತರ ಪತ್ರಿಕೆ ಮುಖಾಂತರ ಕಂಡುಕೊಂಡಿದ್ದೀರಿ. ಇವತ್ತಿನ ದಿವಸ ಲಕ್ಷ್ಮಣ್ ಸವದಿ ಅಭಿಮಾನಿ ಬಳಗದ ವತಿಯಿಂದ ಅಥಣಿಯಲ್ಲಿರ್ತಕ್ಕಂಥ ಎಲ್ಲ ಪತ್ರಕರ್ತರುಗೊಂಡು ಮಾನ್ಯ ಪೊಲೀಸ್ ಇಲಾಖೆಯ ಎಲ್ಲ ಸಿಬ್ಬಂದಿಯವರಿಗೆ, ಪುರಸಭೆ ಸಿಬ್ಬಂದಿಯವರಿಗೆ, ಅದರ ಜೊತೆಗೆ ಹಣ್ಣು ತರಕಾರಿ ಮಾರುವಂತಹ ಕಾಯಿಪಲ್ಲೆ ಮಾರಾಟಗಾರರಿಗೆ, ಕೆಇಬಿಯಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ, ಯಾರು ಕರೋನಾ ವೈರಸ್ ಅಂತೇಳಿ ಇವತ್ತು ಈ ಕಷ್ಟ ದಿನಗಳಲ್ಲಿ ಮುಂದಾಗಿ ಎಲ್ಲ ಜನಸಾಮಾನ್ಯರಿಗೆ ಸವಲತ್ತುಗಳನ್ನು ಕೊಡುವಲ್ಲಿ ಮುನ್ನಡೆಯಲ್ಲಿದ್ದಾರೆ, ಅವರಿಗೆ ಆರೋಗ್ಯವನ್ನು ವೃದ್ಧಿಸುವ ನಿಟ್ಟಿನಲ್ಲಿ ಕರೋನಾದಿಂದ ಬಚಾವ್ ಆಗಲಿಕ್ಕೆ ಆರೋಗ್ಯವರ್ಧಕ ಚೂರ್ಣವನ್ನು ಇವತ್ತು ಲಕ್ಷ್ಮಣ್ ಸವದಿ ಅಭಿಮಾನಿ ಬಳಗದಿಂದ ಸುಮಾರು 1,000 ಕರೋನಾ ವೈರಸ್ಗೆ ಇವತ್ತಿನ ದಿವಸ ಆಯುರ್ವೇದಿಕ ಚೂರ್ಣವನ್ನು ಕೊಡ್ತಾ ಇದ್ದೇವೆ. ಈ ಮುಖಾಂತರ ಎಲ್ಲ ಕರೋನಾ ವೈರಸ್ರು ಕೂಡ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಹಾಗೂ ಕರೋನಾವನ್ನು ಮೆಟ್ಟಿ ನಿಲ್ಲುವಲ್ಲಿ ನಮ್ಮೆಲ್ಲ ಸಹಕಾರ ತುಂಬ ಅಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಸಾಮಾಜಿಕ ಅಂತರವನ್ನು ಕೈಗೊಳ್ಬೇಕು, ಮಾಸ್ಕನ್ನು ಧರಿಸಬೇಕು ಮತ್ತು ಸ್ಯಾನಿಟೈಸರನ್ನು ಪದೇ ಬಳಸುವ ಮುಖಾಂತರ ಕರೋನಾದಿಂದ ನಾವೆಲ್ಲರೂ ಆದಷ್ಟು ಬೇಗ ಮುಕ್ತರಾಗೋಣ ಅಂತೇಳಿ ಲಕ್ಷ್ಮಣ್ ಸವದಿ ಅಭಿಮಾನಿಗಳಿಂದ ಹಾರೈಸಿದೆ.